ಶಿವಾ ಪರಮಾತ್ಮ ಕಾಪಾಡಪ್ಪ. ಇನ್ನು ದೇವ್ರ ಮಕ್ಕ ನೋಡ್ಲಿಲ್ಲ, ದರಿದ್ರ ಮಕ್ಕ ಇಟ್ಕೊಂಡ್ ಅಡ್ಡ ಬಂದ್ಬಿಟ್ಲು. ಬರೋದ್ ಬಂದಿದೆ ಒಂದ್ ಲೋಟ ನೀರ್ ತಗ ಬರಕ ಬಲ್ ಮಗ್ಳಲ್ಲಿ ಮಂದಿದ ಹೇಳ್ತೀನಿ. ದರಿದ್ರ ತೋರ್ತಾನೆ ನಾನು, ನಾನೇ ನೀರ್ ತಂದು ಕೊಡ್ಲಿ, ಬೇಕಾದ್ರೆ ತಗೊಂಡ್ ಕುಡೀರಿ. ಮಗ ಇವ್ಳು ಏನ್ ಹೆಂಡ್ತಿ ಅಂತ ಕಟ್ಕೊಂಡಿಲ್ಲ, ಒಂದ್ ಲೋಟ ನೀರ್ ಕೇಳಿದ್ರು ಕೊಡಲ್ಲ ಇವ್ಳು, ಮುಂದೆ ಊಟ ಆಗ್ತಿದ್ಲ ನಮ್ಗೆ. ಏಯ್ ಯಾಕೆ ಒಂದ್ ಲೋಟ ನೀರ್ ತಂದು ಕೊಡಕ್ ಆಗಲ್ವ ನಿಮ್ಗೆ? ನಿಮ್ಮಅಮ್ಮ ಮಾತಾಡೋದೇನ್ ಕೇಳ್ಸಲ್ವಾ ನಿಮ್ಗೆ? ನನ್ನೇ ದರಿದ್ರದೋಳ ಅಂತಾರೆ, ನೀವೇ ಬೇಕಾದ್ರೋಗ್ ತಂದ್ಕೊಡಿ, ನಾನೇ ತಂದು ಕೊಡ್ಲಿ. ನಿಮ್ಮಿಬ್ರು ಮಧ್ಯೆ ಸಿಗಾಕೊಂಡು ನಾನ್ ಸಾಯ್ಬೇಕು. ಸರಿ ಬಿಡು, ನಾನೇ ತಂದು ಕೊಡ್ತೀನಿ. ತಗೊಳಮ್ಮ. ಈ ಸುಖ ಕ್ಯಾತ್ ಮದ್ವೆ ಅದ, ನೀನು ಹೆಂಡ್ತಿ ಮಾಡಕ್ ಕೆಲ್ಸ ಅಲ್ಲ, ನೀನ್ ಮಾಡ್ಕೊಂಡು ತು ಹೆಂಡ್ತಿ ಗುಲಾಮ ಹೋಗು. ಇಷ್ಟು ಉದ್ದಾಗಿ ಮದ್ವೆ ಆಗಿದ್ರು ಅಮ್ಮನ ಸರ್ಗಿ ಇಟ್ಕೊಂಡೇ ಓಡಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಏನ್ರಿ ಇದು? ಅತ್ತೆ ಅತ್ತೆ ಎದ್ದೇಳಿ ಅತ್ತೆ, ದೇವ್ರ ಫೋಟೋ ನೋಡಿ ಅತ್ತೆ. ಅಡ್ಡ ತರ ಬಂದ್ ನಿಂತ್ಕೊಂಡ್ಬಿಡ್ತಿದ್ಲು ದರಿದ್ರ ತರ, ಅದೇ ದೇವ್ರ ಫೋಟೋ ತಂದ್ ತೋರಿಸ್ತಾಳೆ. ಏನ್ ಒಳ್ಳೆ ಬುದ್ಧಿ ಬಂದ್ಬಿಟೈತೆ. ಸ್ವಾಮಿ ನಮ್ಮಪ್ಪ ಕಾಪಾಡಪ್ಪ. ಏನಪ್ಪ ಇವತ್ತು ಈ ರೇಂಜ್ ಬದಲಾವಣೆ? ಅತ್ತೆ ನೀರ್ ತಗೋಬರ್ಲ ಅತ್ತೆ, ಬಿಸಿನೀರ್ ತರ ತಣ್ಣೀರ್ ತರ್ಲ. ಯಾವ್ದೋ ಒಂದ್ ತರಗವಾಯ್ತು, ಇನ್ ಯಾವತ್ತು ಏನು ತಂದ್ಕೊಡ್ತದವಳೆ? ಇವತ್ ನೀರ್ ಬಾರ ತಂದ್ಕೊಡ್ತೀನಿ ಅಂತವಳಲ್ಲ, ಗೊತ್ತಿಲ್ವಲ್ಲಪ್ಪ. ನೀರ್ ಬೇರೆ ತಂದ್ಕೊಡ್ತಾಳಂತ? ಇವತ್ತೇನ್ ಸೂರ್ಯ ಪಶ್ಚಿಮ ದಿಕ್ಕಲ್ಲಿ ಹುಟ್ಟಿರ್ಬೇಕು. ನಮ್ಮ ಈ ಒಂದು ಇದಕ್ಕೆ ಹೆಲ್ಪ್, ಈ ಒಂದು ಸಹಾಯಕ್ಕೆ ಹೆಲ್ಪ್ ಮಾಡಿರೋ ನಮ್ಮ ಎಲ್ಲಾ ವ್ಯೂವರ್ಸ್ ಗುರು ತುಂಬಾ ಥ್ಯಾಂಕ್ಸ್. ಸೊ 1 ರೂಪಾಯಿಂದ 500 ರೂಪಾಯಿವರೆಗೂ ಎಲ್ಲರೂ ಡೊನೇಟ್ ಮಾಡಿದಿರಿ, ಅದಕ್ಕೆ ನಾವು ಸ್ವಲ್ಪ ಸೇರ್ಸಿ ಮತ್ತೆ ಈ ಒಂದು ಸಹಾಯ ಮಾಡಿದೀವಿ. ಇದೇ ರೀತಿ ಲಾಸ್ಟ್ ಟೈಮ್ ಜನಸ್ನೇಹಿ ಆಶ್ರಮಕ್ಕೆ ನಾವು 14,000 ರೂಪಾಯಿದ ಒಂದು ಸಹಾಯ ಮಾಡಿದ್ವಿ, ಇಲ್ಲಿ ಒಂದು 26,000 ರೂಪಾಯಿದ ಒಂದು ಸಹಾಯ ಮಾಡಿದೀವಿ, ಇನ್ನು ನೆಕ್ಸ್ಟ್ ಆಶ್ರಮಕ್ಕೆ 30,000, ಅದ್ರ ನೆಕ್ಸ್ಟ್ 1 ಲಕ್ಷ, ಈ ರೀತಿ ಹೆಚ್ಚಿನದಾಗಿ ಮಾಡ್ಬೇಕು ಅಂತ ನಮ್ಗೆ ಇಷ್ಟ. ಸೊ ಅದಕ್ಕೆಲ್ರಿಗೂ ನಿಮ್ ಸಪೋರ್ಟ್ ಬೇಕು. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಆಶ್ರಮಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಆಸಕ್ತಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ ಸಪೋರ್ಟ್ ಹೀಗೆ ಇದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಆಶ್ರಮಗಳನ್ನ ನಾವು ಬರ್ತೀವಿ ಸಿಗ್ತೀವಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಸರ್. ನಿಮ್ಗೆ ತಗೊಳ್ಳಿ ಅತ್ತೆ, ನೀರು ಆಶೀರ್ವಾದ ಮಾಡಿಯತ್ತೆ. ಏನಿದು ಇವತ್ ಕಾಲ್ಗೆಲ್ಲ ಬೀಳ್ತಾಳಲ್ಲ, ಈ ಬೇಸ್ಗೆಲ್ಲ ಮಳೆ ಬರೋದ್ ಫಿಕ್ಸ್. ಕಾಲ್ಗೆಲ್ಲ ಬೀಳ್ತಾವಳೆ, ಏನ್ ಒಳ್ಳೆ ಬುದ್ಧಿ ಬಂದ್ಬಿಟೈತೆ. ಹ್ಞೂ ಸರಿ ಸರ್, ಇನ್ಮೇಲಾದ್ರು ಒಳ್ಳೆ ತರ ನಡ್ಕೋ. ಸರಿ ಅತ್ತೆ, ನೀವ್ ಹೆಂಗ್ ಹೇಳ್ತೀರಾ ಹಂಗೆ, ನಿಮ್ ಮಾತೇ ವೇದ ವಾಕ್ಯ ನನ್ಗೆ. ಸರಿ ಆಯ್ತು. ಅಯ್ಯಪ್ಪ ಹೆಂಗಪ್ಪ, ಹೆಂಗ ನನ್ ಸೊಸೆಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ಯಲ್ಲಪ್ಪ, ಇದೇ ತರ ಇಡಪ್ಪ ನನ್ ಸೊಸೆ. ಅತ್ತೆ ಇನ್ನೊಂದ್ ಲೋಟ ನೀರ್ ಕೊಡ್ಲ? ಬೇಡ ಕಣವ, ಇಲ್ಲಿ ಆಯ್ತೆ. ಕುಡಿಯೋ ನೀರು ನಲ್ಲಿ ಬರ್ತದ, ಅದ್ ಯಾರು ಕುಡ್ದಿರತಾನೆ ಇವತ್ತು ನಮ್ಮ ಮನೇಲಿ? ಯಾಕೋ ಈ ತರ ಕೇಳ್ತಾ ಇದೀಯಾ? ಅದಕ್ಕೆ ಆಲ್ರೆಡಿ ಫೋನ್ ಮಾಡಿದ್ದೆ ಬ್ರೋ, ಆ ನೀರ್ಗೆ ಪಲೀಸ್ ಬಿ ಸತ್ತೋಗ್ಬಿಟ್ಟು, ನಮ್ಮ ಬಿಲ್ಡಿಂಗ್ ಅಲ್ಲಿ 3 ಜನ ಸತ್ತೋಗ್ಬಿಟ್ಟವ್ರೆ, ಅದಕ್ಕೆ ಯಾರು ಕುಡಿಬೇಡಿ ಅಂತ ಹೇಳಿದ್ದೆ. ಏನ್ರಿ ಇದು?